ನೋಡ್ರಿ ಸಿಂಹರಾಜನಿಗೆ ತನ್ನ ಹೊಟ್ಟೆ ತುಂಬಿದ ಮೇಲೆ
ಮತ್ತೊಂದು ಬೇಟೆ ಎದುರಾಗಿ ಬಂದರೂ ಕೂಡ ಆ ಬೇಟೆ ಎಂದಿಗೂ ಅದನ್ನು ಮುಟ್ಟಲಾರದು. ಆದರೆ ಈ ಕಪಾಲಿಗೆ ಕೋಟಿ ಕೋಟಿ ಹಣವಿದ್ದರೂ ಕೂಡ ಲೂಟಿ ಮಾಡುವುದನ್ನು ಅದೆಂದಿಗೂ ನಿಲ್ಲಿಸಲಾರ ಎಂಬುದು ನಿಮಗೆ ಗೊತ್ತಿಲ್ಲವೇ? ಗೊತ್ತು ಕಪಾಲಿ, ನನಗೆ ಚೆನ್ನಾಗಿ ಗೊತ್ತು. ಇಂಥ ವಿಷಯದಲ್ಲಿ ನೀನು ಮಹಾ ಬುದ್ಧಿವಂತ ಎಂದು ತಿಳಿದು ದಿಲ್ಲಿಯಿಂದ ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ. ನೀವು ಇಟ್ಟಿರುವ ನಂಬಿಕೆಗೆ ನೀ ಎತ್ತಿನಿಂದ ಕೆಲಸ ಮುಗಿಸಿಕೊಂಡು ಬಂದಿದ್ದೇನೆ. ತೆಗೆದುಕೊಳ್ಳಿ ಈ ತಿಂಗಳಿನ ಬಜೆಟ್ ಕೋಟಾ ನೋಟಿನ ವ್ಯವಹಾರದಲ್ಲಿ 20 ಕೋಟಿ. ಎಷ್ಟು? 20 ಕೋಟಿ. ಒರಿಜಿನಲ್ ಹಣ ಈ ಸೂಟ್ ಕೇಸ್ ಅಲ್ಲಿದೆ. ತೆಗೆದುಕೊಳ್ಳಿ ಈ ಸೂಟ್ ಕೇಸ್ ಅನ್ನು. ಶಬಾಸ್ ಸಾಲಿಗುಡಿ ಕಪಾಲಿ, ಶಬಾಸ್. ಈ ಛತ್ರಪತಿ ಅರಮನೆ ತುಂಬೆಲ್ಲ ಕೋಟಿ ಕೋಟಿ ಹಣದ ರಾಶಿಯನ್ನು ಸುರುವ ನಿನ್ನಂತ ಸರ್ದಾರ ನನ್ನ ಬಳಿ ಇರುವಾಗ ಇನ್ನು ಈ ಇಡೀ ಕರ್ನಾಟಕವೇ ನನ್ನ ಕೈಯಲ್ಲಿದೆ ಎಂದು ನೀನು ನಿರೂಪಿಸಿಬಿಟ್ಟೆ. ಗೊತ್ತಾ? ನಮಸ್ಕಾರ ಗೌಡ್ರಿಗೆ. ನಮ್ಮನ್ನು ಯಾಕೆ ಬರೀ ಹೇಳಿದ್ರಂತೆ? ಏನಾದ್ರೂ ನಮ್ಮಿಂದ ಕೆಲಸ ಇತ್ತ ಗೌಡ್ರಿ? ಕೆಲಸವಿತ್ತನಂತ ಕೇಳ್ತಿಯಲ್ಲೋ ತಮ್ಮ, ಅಲ್ಲೋ ತಮ್ಮ. ಧರ್ಮದಿಂದ ಇದ್ದು ಜೀವನ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ ನನ್ನ ಕರ್ಮನೇ ಮಾಡಿಸಾ ಇತ್ತೀನಿ ಅಂತ ಹೇಳ್ತಿಯಲ್ಲ, ಆ ನಿನ್ನ ಬುದ್ಧಿಗೆ ಏನ್ ಹೇಳ್ಬೇಕು ತಮ್ಮ, ಏನ್ ಹೇಳ್ಬೇಕಾಯ್ತು? ಅಂದರೆ ನಿಮ್ಮ ಮಾತಿನ ಅರ್ಥ ನೋಡು ಧರ್ಮರಾಯ, ನನಗೆ ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಅದಕ್ಕೆ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಿನಗೆ 25,000 ಹಣ ಕೊಡ್ತೇನೆ. ಮಶಾಣ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಆಯಾಗಿ ಜೀವನ ಮಾಡೋದನ್ನು ಕಲಿತುಕೋ. ನೀವು ಸುತ್ತ ಹಳ್ಳಿಗೆ ದೊಡ್ಡ ಸೀಮಂತರು, ಮೇಲಾಗಿ ರಾಜಮನೆತನದವರು. ಈಗಿರುವಾಗ ನಿಮ್ಮನ್ನು ಎದುರಾಕಿಕೊಂಡು ಬದುಕಲು ಸಾಧ್ಯವೇ ಗೌಡ್ರಿ? ನೀವು ಹೇಳಿದಾಗೆ ನಾನು ಹಣವನ್ನು ತೆಗೆದುಕೊಳ್ಳುತ್ತೇನೆ. ಆದರೆ ಆದ್ರೆ ಅಂದ್ರೆ ಏನ್ ಹೇಳು ಧರ್ಮಪ್ಪ? ದುಡ್ಡು ಏನಾದ್ರೂ ಒಂದು ಸ್ವಲ್ಪ ಕಡಿಮೆ ಆಗೈತಿ ಅಂದ್ರೆ ಕೇಳ್ಬಿಡು. ಈಗಲೇ ನಮ್ಮ ಗಣಿ ಎಷ್ಟಾದ್ರೂ ನಿನ್ ಓರಿಸ್ಕೊಳ್ತಾರೋತ್ತಮ್ಮ, ಓರಿಸ್ಕೊಳ್ತಾರೆ. ಹಾ ನೋಡು ಧರ್ಮರಾಯ, ನಿನಗೆ ಎಷ್ಟು ಹಣ ಬೇಕು ಬಾಯ್ಬಿಟ್ಟು ಕೇಳು, ಅದನ್ನು ನಾನು ಕೊಡ್ತೇನೆ. ಆದರೆ ನಮ್ಮ ಹೊಲದಲ್ಲಿ ಮಶಾಣ ಮಾಡುವ ವಿಚಾರವನ್ನು ಬಿಟ್ಟು ಹಣ ಎಷ್ಟು ಎಂದು ಬಾಯ್ಬಿಟ್ಟು ಕೇಳು. ನೋಡಿ ಗೌಡ್ರಿ, ನೀನು 1,00,000 ಹಣ ನನಗೆ ಕೊಡುವುದಾದ್ರೂ ನಾನು ಆ ಗದ್ದೆಯಲ್ಲಿ ಸಹಿತ ಕಾಲು ಸಹಿತ ಇಡುವುದಿಲ್ಲ. ಆದ್ರೆ ಕೊಟ್ಟಿರುವ ಹಣಕ್ಕೆ 70 ಹಣವನ್ನು ತಂದು ನಿಮ್ಮ ಬಾಗಿಲೆ ಹುಡುಗಬೇಕಾಗ್ತದೆ. ನನ್ನ ಮಗನೇ, ಕೊಟ್ಟಿರುವ ದುಡ್ಡಿಗೆ 70 ಹಣವನ್ನು ತಂದು ಇಲ್ಲಿ ಹುಡುವುದಕ್ಕೆ ನಿಮ್ಮಪ್ಪನ ಮನೆ ಆಸ್ತಿಯನ್ನು ತಿಳಿದುಕೊಂಡಿರುವೆಯಾ? ಮಗ, ಸರ್ಕಾರದ ಗೋಮಳ ಜಾಗದಲ್ಲಿ ಮಾಸಣ ಮಾಡಲು ಬೇಡ ಅಂತ ಹೇಳ್ತಿರ್ವಲ್ಲ, ಅದೇನು ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳಿದಿರ್ವ್ಯಾ? ಧರ್ಮರಾಯ ಎಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ಧರ್ಮದ ದೇವರೆಂದು ತಿಳಿದುಕೊಂಡಿದ್ದೀಯ ಮಗನೇ? ಈ ಮನೆಯನ್ನು ಸ್ಮಶಾನ ಮಾಡುವುದಕ್ಕಿಂತ ಮೊದಲು ಇದೇ ಮನೆಯಲ್ಲಿ ನಿನ್ನನ್ನು ಜೀವಂತವಾಗಿ ದಫನ ಮಾಡಬೇಕಾಗುತ್ತದೆ ಮಗನೇ. ಎಚ್ಚರದಿಂದ ಉಚ್ಚರಿಸು. ಹಲೋ ತಮ್ಮ, 1,00,000 ಹಣನೂ ಬೇಕು ಅಂತ ಕೇಳ್ತಿದಿ. ಆದ್ರೆ ಮ್ಯಾಲ ಮತ್ತೆ ಆ ಸತ್ಯ ಹಣ ತಂದು ಮನೆ ಬಾಲಾಗ ಹೋಗಿದ್ದೀನಿ ಅಂತ ಹೇಳ್ತಿಯಲ್ಲೋ ತಮ್ಮ ನೀನು. ಅಲ್ಲಲ್ಲಿ ತಮ್ಮ, ನೀನೇನು ಮನುಷ್ಯರ ಮಗ ಇದೀಯ ಅಥವಾ ದೇವ್ರ ಮಗ ಇದೀಲಿ? ಏ ಶ್ರೀಮಂತರ ಬೂಟು ನಕ್ಕುವ ನಾಯಿನ ಮಗನೇ, ಏಕ ಸಹಕಾರನ್ನು ಮೆಚ್ಚಿಸಲು
ಏಕ ರೀತಿ ಈ ರೀತಿ ಕೆತ್ತಿನಿಂದ ಮಾತನಾಡುತ್ತಿರುವೆ. ಬರೋ ನನ್ನನ್ನು ಉಂಡ ಹಾರಿಸೋದು ಅಷ್ಟೇ ಅಲ್ಲ, ಬರೋ ನನ್ನ ಮೈ ಮುಟ್ಟಿ ನೋಡು, ಅವಾಗ ತೋರಿಸ್ತೇನೆ ಈ ಧರ್ಮಣ್ಣ ರಾಯ ಬರೆ ಅಂತದೊಂದು. ಸೋಗು ನಿಲ್ಲಿಸು ಈ ನಿನ್ನ ರಾಯಭಾರದ ಮಾತುಗಳನ್ನು. ಕೇವಲ ಒಬ್ಬ ಸಮಾಜದ ಮುಖಂಡನಾಗಿಯೇ ನಿನಗೆ ಇಷ್ಟು ಅಹಂಕಾರವಿರಬೇಕಾದರೆ ಇನ್ನು ಈ ಇಡೀ ಜಿಲ್ಲೆಯನ್ನೇ ನನ್ನ ಜೇಬಿನಲ್ಲಿಟ್ಟುಕೊಂಡಿರುವ ಈ ಚತುರ್ಮುಖ ಬ್ರಹ್ಮನಿಗೆ ಇನ್ನೆಷ್ಟಿರಬೇಡ? ಇರಬಹುದು, ನೀವು ದುಡ್ಡಿನಲ್ಲಿ ಶ್ರೀಮಂತರೇ ಇರಬಹುದು, ಆದ್ರೆ ದುಡ್ಡಿನಲ್ಲಿ ಶ್ರೀಮಂತಿಕೆ ಅನ್ನೋದು ತೋರಿಸೋದನ್ನು ಬಿಟ್ಟು ಮೊದಲ ಹೃದಯದ ಶ್ರೀಮಂತಿಕೆಯನ್ನು ತೋರಿಸೋದ ಕಲಿರಿ. ಅವಾಗ ಈ ಊರಿನ ಜನರು ನಿಮಗೆ ದೇವರೊಂದು ತಲೆ ಬಾಗುತ್ತಾರೆ. ಅದನ್ನು ಬಿಟ್ಟು ದುಡ್ಡಿನಲ್ಲಿ ಶ್ರೀಮಂತಿಕೆಯನ್ನು ತೋರಿಸಲು ಬಂದರೆ ಇದೇ ಊರಿನ ಜನರು ಇದೇ ಪೂಜಿನಿಂದ ಹೊಡಿತಾರೆ. ಜೋಕೆ ಎತ್ತಿರುವ ನಿನ್ನ ಕೈಯನ್ನು ಇಳಿಸುತ್ತಿದ್ದರೆ ನಿಂತಿರುವ ನಿನ್ನ ಕತ್ತು ನೆಲಕ್ಕೆ ಬೀಳುತ್ತದೆ ಮಗನೇ. ಎತ್ತರ ಭೈರ ಅನುಮತಿ ಇಲ್ಲದೆ ನನ್ನ ಮನೆಗೆ ನುಗ್ಗಿದ್ದಲ್ಲದೆ ಈಗ ಎತ್ತರ ಎಂದು ಹೇಳುವ ನೀನ್ಯಾವ ಹುಚ್ಚ ನಾಯಿ? ಇದು ಹುಚ್ಚು ಹಿಡಿದ ನಾಯಿ ಅಲ್ಲವಾಗುವ ಹುಟ್ಟುವಾಗಲೇ ಹೆದೆಯಲ್ಲಿ ಕೆಚ್ಚು ಇಟ್ಟುಕೊಂಡಿರುವ ಹುಲಿಯುವನು. ಲೇ ಭೈರ ನಾನೇ ಹುಲಿ ಎಂದು ಏಕೆ ಜಂಬದಿಂದ ಹಾರಾಡುತ್ತಿರುವೆಯಲ್ಲಿ? ಚಿಕ್ಕ ವಯಸ್ಸಿನಲ್ಲಿಯೇ ನಾಯಿಗಳ ಬದಲು ಹುಲಿಯನ್ನೇ ಸಾಕಿ ಬೆಳೆಸಿ ಅದರ ಜೊತೆ ಆಟ ಮಾಡಿ ಬೆಳೆದ ಈ ಕಪಾಲಿಗೆ ನಿನ್ನಂತ ಹುಲಿಯೊಂದಿಗೆ ಯಾವ ಲೆಕ್ಕ ನನಗೆ? ಏ ಕಪಾಲಿ, ನಿನ್ನಂತ ಕಪಿಗೆ ಎದುರು ಎದುರುವ ಅವಶ್ಯಕತೆ ನನಗಿಲ್ಲ. ಹಿರಿಯರಾದ ನಮ್ಮ ತಂದೆಯನ್ನು ಇಲ್ಲಿಗೆ ಕರೆಸಿದ್ದಲ್ಲದೆ ಅವರ ಮೇಲೆ ದೌಪಾಲಿಕೆ ಮಾಡುತ್ತಿರುವನು ನೀನು, ನಾನಲ್ಲ. ನೋಡು ಭೈರ, ಈ ನಿನ್ನ ತಂದೆಗೆ ಸರಿಯಾಗಿ ಬುದ್ಧಿ ಹೇಳು. ನಮ್ಮ ಹೊಲದ ವಿಷಯಕ್ಕಾಗಿ ಮಶಣದ ವಿಷಯಕ್ಕಾಗಿ ಬಂದರೆ ಬಂದ ಬಂಡರು ನನ್ನ ಬಂದೂಕಿನ ಗುಂಡಿಗೆ ಬಲಿಯಾಗಿ ಹೋಗುತ್ತಾರೆ. ಜೋಕೆ ಹಿಂದೆ ಇದೇ ರೀತಿಯಲ್ಲಿ ನಮ್ಮ ತಂದೆಯನ್ನು ಎದುರಿಸಬಹುದು, ಆದರೆ 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದೆ ಒಂದು ಲೆಕ್ಕ, ಯಾವ ಯುದ್ಧ ಬೆಳೆದಿರುವ ಅವರ ಮಗ ಬಂದಿದ್ದೇನೆ. ಹಾಗೆ ಈಗಲೂ ವಾರ್ನಿಂಗ್ ಮಾಡಲು ಬಂದರೆ ಬಂದವರ ಬರ್ನಿಂಗ್ ಆಗೋಗಿತ್ತು ಮಕ್ಕ. ಎಚ್ಚರ ಭೈರ, ಬಾಯಿಗೆ ಬಂದ ಹಾಗೆ ಮಗಳಿದ ಮಾತ್ರಕ್ಕೆ ನೀನೇನು ವೀರ ಸಿಂಧೂರ ಲಕ್ಷ್ಮಣನೂ ಅಲ್ಲ, ಹೆದರಿ ಈ ದೇಶವನ್ನು ಬಿಡುವುದಕ್ಕೆ ನಾನೇನು ದಾವೂದ್ ಇಬ್ರಾಹಿಮನೂ ಅಲ್ಲ. ನಿಮ್ಮಂತ ಖದೀಮರನ್ನು ಸೆದೆ ಬಡಿಯುವ ನಿನ್ನ ಪಾಲಿನ ಯಮಧರ್ಮ ಈ ಕಪಾಲಿ. ಅಲ್ಲಲೇ ನಮ್ಮನೇನು ಬರ್ನಿಂಗ್ ಮಾಡ್ತೀನಿ ಅಂತ ಹೇಳ್ತಿಯಲ್ಲ ತಮ್ಮ ನೀನು. ಅಲ್ಲಲೇ ನಿನ್ನ ಹತ್ರ ಅಷ್ಟೊಂದು ಕರೆಂಟ್ ಐತಿಲ್ಲ ತಮ್ಮ. ಲೇ ತಮ್ಮ ತಂಗಿ ಮ್ಯಾಲ ಕುತ್ಕೊಂಡು ಕರೆ ಕಾಗೆಲ್ಲೇ ಕರೆಂಟ್ ಹೊಡ್ಸಿನಕತ್ಲೆ ತಮ್ಮ, ಕರೆ ಕಾಗೆಲ್ಲೇ ರಣ ಹತ್ತಲೇ ರಣ ಹತ್ತು ಹಸಿ ಮಾಂಸ ನಂಗೆ ಕಿತ್ಕೊಂಡು ತಿಂತವ್ಲೆ. ಹುಷಾರ್ಲೇ ತಮ್ಮ ಹುಷಾರು ಕರ್ಕೊಂಡ್ರೆ ನನಗೆ ಚೆನ್ನಾಗಿ ಗೊತ್ತು, ನಾನು ಅದನ್ನು ತಿಳಿದುಕೊಂಡೇ ಇಲ್ಲಿಗೆ ಬಂದಿದ್ದೇನೆ. ಆದರೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಸುಮ್ಮನಿದ್ದರೆ ಸರಿ? ನಾನು ಸ್ನೇಹ ಕುಸಿತ ಸಮರಕ್ಕೂ ಬಂತು. ಸ್ನೇಹದಿಂದ ಬಂದವರಿಗೆ ಕಲ್ಲಿಗೂ ಕಣ್ಣು ಕೊಡುವ ಬೇರೆ ಕಣ್ಣಪ್ಪನ ಅಂಶದವನು ಒಂದು ವೇಳೆ ವಿರುದ್ಧವಾಗಿ ಯುದ್ಧಕ್ಕೆಂದು ಬಂದು ನಿಂತರೆ ಆ ಹೈದರಾಲಿಯ ತಲೆ ಕರೆದಂತೆ ನಿಮ್ಮೆಲ್ಲರುಂಡವನ್ನು ಕತ್ತರಿಸಿ ಆ ದುರ್ಗದ ಕೋಟೆಯಲ್ಲಿರುವ ಹೆಬ್ಬಾಗಿಲಿಗೆ ಕಟ್ಟುವ ವೀರ ಮದಕರಿ ನಾಯಕನ ಕುಲದವನು. ನೀವು ಹೆದರಿಸಿದ ಮಾತ್ರಕ್ಕೆ ಸುಮ್ಮನೆ ಹೆದರಿಕೊಂಡು ನಿಲ್ಲುವ ಕುರಿಯಲ್ಲವ ಕಡೆ ಇದು ಮದಕರಿ, ವೀರ ಮದಕರಿ. ಸುಮ್ಮನಿದ್ದರೆ ಪೆನ್ನಿಡಿದು ಗ್ರಂಥ ಬರೆಯೋದು ಗೊತ್ತು, ನಕ್ರ ಮಾಡಿದ್ರೆ ಕಟ್ಟುಗ ಹಿಡಿದು ಹೋರಾಡೋದು ಗೊತ್ತು. ವೀರ ಮದಕರಿಯ ಮರಿ ನಿಮ್ಮ ಮಗನೇ, ನಾಯಕರ ಬಗ್ಗೆ ಇತಿಹಾಸವನ್ನು ಹೇಳಲು ನಿನ್ನ ನೆಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಮ್ಮ ಹೊಲದ ವಿಚಾರವನ್ನು
ಇಲ್ಲಿಗೆ ಬಿಟ್ಟು ಸುಮ್ಮನಿದ್ದರೆ ನೀವು ಬದುಕುತ್ತೀರಾ? ಇಲ್ಲವಾ? ಇಲ್ಲವಾದರೆ ನೀವು ಯಾವುದೇ ದಂಡ ನಾಯಕನಾದರೂ ಕೂಡ ನಿಮ್ಮ ರುಂಡವನ್ನು ಕತ್ತರಿಸಿ ಹಾಕಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಹಾಕಾಳಿ ಗಿಡ ಮರಕ್ಕೆ ಕಟ್ಟಿಸಬೇಕಾಗುತ್ತದೆ. ಏ ಮಕ್ಕಳ, ಮೊದಲು ತೊಲಗಿರಿ ಇಲ್ಲಿಂದ. ನನ್ನ ಮಗ ಎಷ್ಟು ತಿಳಿಸಿ ಹೇಳಿದ್ರೆ ನಿಮಗೆ ಬುದ್ಧಿ ಬರಲಿಲ್ಲ ಅಂದ ಮೇಲೆ ಅದು ನಿಮ್ಮ ಹಣೆ ಬಾರ. ನೋಡ್ರಿ, ನಾವು ನಿನ್ನ ಬರುತ್ತೇವೆ. ವೈರ ನಡೆ ಹೋಗೋಣ. ಮೇಸ್ಟರ್ ಛತ್ರಪತಿ, ಕಳೆದರೆ ಕಳೆಯುತ್ತದೆ, ಬೆಳೆಸಿದರೆ ಬೆಳೆಯುತ್ತದೆ. ಇದನ್ನು ಬೆಳೆಸೇ ತೀರುತ್ತೇನೆಂದು ಪಣ ತೊಟ್ಟು ನಿಂತರೆ ಇಂದಿನಿಂದ ಶುರುವಾಯಿತೆಂದು ತಿಳಿದುಕೋ ಮಗನೇ. ನನ್ನಿಬ್ಬರ ಮಹಾಯುದ್ಧ. ಅಪ್ಪ ನಡೆಯಪ್ಪ, ಹೋಗೋಣ. ನನ್ನ ಮೇಲೆ ಲೇ ಭೈರ, ನನ್ನ ಮೇಲೆ ಯುದ್ಧವನ್ನು ಸಾರಿ ಆ ಯುದ್ಧದಲ್ಲಿ ಗೆದ್ದು ಅದು ಹೇಗೆ ಬದುಕುತ್ತೀಯ ಬದುಕಿ ತೋರಿಸು ಮಗನೇ ಈ ಊರಲ್ಲಿ. ಅದೇ ಯುದ್ಧದಲ್ಲಿ ನಿನ್ನ ಗದ್ದಿಗೆಯನ್ನು ಕಟ್ಟಿ ಸೂರ ಸುಂದರಿಯಾಗಿ ಬೆಳೆದ ನಿಂತಿರುವ ಆ ನಿನ್ನ ತಂಗಿಯ ಶೀಲವನ್ನು ಸವಿದು ನಿಮ್ಮ ಮನೆತನವನ್ನು ಛಿದ್ರಗೊಳಿಸಿ ಹುಚ್ಚು ಹಿಡಿದ ನಾಯಿಯಾಗೆ ನಿಮ್ಮನ್ನು ಬೀದಿ ಬೀದಿಯಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದು ಇವಾಗ ನೀವು ಊರು ಬಿಟ್ಟು ಹೋಗುವಾಗ ಮಾಡದಿದ್ದರೆ ನಾನು ಕಲಿಯುಗದ ಕುಲಪತಿ ಚಲಗಾರ ಛತ್ರಪತಿನೇ ಅಲ್ಲ. ಗೌಡ್ರಿ, ನೀವು ಅವರ ತಂದೆಯ ಮೇಲೆ ಕೈ ಮಾಡಿದ್ದನ್ನು ನೋಡಿ ಕೋಪದಿಂದ ಹಿಂಗೆ ಮಾತನಾಡುತ್ತಿದ್ದಾನೆ ಎಂದು ತಿಳಿದು ಸುಮ್ಮನಾದೆ. ಆದರೆ ಇವನ ಮಾತಿನ ಮರ್ಮವೇ ಮಿತಿ ಮೀರ ಹತ್ತಿದೆ ಎಂದ ಮೇಲೆ ಅವನ ಸಾವಿನ ದಿನಗಳು ಹತ್ತಿರ ಬಂದಾಯ್ತೆಂದು ತಿಳಿದುಕೊಳ್ಳಿ. ಇನ್ನು ಮುಂದೆ ನೋಡಿ, ಈ ಕಪಾಲಿಯ ಮುಖವಾಡದ ಕರಾಳ ದಿನಗಳನ್ನ ಸಾಲಿಗುಡಿ. ಇಷ್ಟಕ್ಕೆಲ್ಲ ಕಾರಣ ನೀನೇ ಮಗನ. ಹಿಂದೆ ನಾನು ಹೇಳಿದ ಹಾಗೆ ಆ ಬೈರನ್ನು ಕತ್ತನ್ನು ಹಿಚ್ಚಿಗೆ ಹಾಕಿದ್ದರೆ ಇಂದು ಈ ರೀತಿ ನಮ್ಮ ಮನೆಗೆ ಬಂದು ಸವಾಲಾಕಿ ಹೋಗತ್ತಿರ್ಲಿಲ್ಲ. ಹೇಳಿದ್ದೇನೇ ಹೇಳ್ತೀನಿ. ತಿರ್ಗಾ ಮುರ್ಗಾ ತಿರ್ಗಾ ಮುರ್ಗ ಬರೀ ಅದನ್ನೇ ಒದರ್ತೀರಿ. ಹಿಂಡ ಹಾಕಲ ಅಂತ ಹೇಳಿ ಆ ಕೆಚ್ಚಲಿಗೆ ಬಾಣನ ಕೆಚ್ಚಲಿಗೆ ಕೈ ಹಾಕಿ ಒದಕಿ ತಿಂದಂಗಾಗೈತ್ರಿ. ನನ್ನ ಬಾಳೆ ಒದಕಿ ತಿಂದಂಗಾಗೈತಿ ಗೌಡ್ರೆ. ನನ್ನಿಂದ ದೊಡ್ಡ ತಪ್ಪಾಗೈತ್ರಿ, ದೊಡ್ಡ ತಪ್ಪಾಗೈತಿ. ಇನ್ನು ಮುಂದೆ ನೋಡ್ರಿ ಗೌಡ್ರೆ, ಈ ಸಾಲಿಗುಡಿ ತೆಲಿ ಎಂತದಂತ ಹೇಳಿ ನಾ ತೋರಿಸ್ತೇನೆ. ನೋಡ್ರಿ ಹೋಗ ನೋಡ್ರಿ, ಆ ನನ್ನ ಮಗ ಅವನ ಹೆಗಲ ಮಾಲೆ ಶನಿ ಏರ್ ಕುಂತಾನಂತ ತಿಳ್ಕೊಳ್ರಿ. ನೋಡ್ರಿ ಹೋಗ ನೋಡ್ರಿ.